ಮಧ್ಯಸ್ಥಿಕೆಗಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಯೋಗ ಗುರು ಬಾಬಾ ರಾಮದೇವ್ ರಾಜಕೀಯದ ಮೂರು ಪ್ರಮುಖ ಅಂಶಗಳನ್ನು ಕುರಿತು ಮಾತನಾಡಿದರು. ಅವರು ಹೇಳಿದರು, ರಾಜಕೀಯದ ಮೂರು ಪ್ರಮುಖ ಅಂಶಗಳಿವೆ. ರಾಜಕಾರಣಿಗಳೊಡನೆ ನಮ್ಮ ವೈಯಕ್ತಿಕ ಸಂಪರ್ಕವೆಂದರೆ ಎರಡನೆಯದು ಯಾದವ್, ಭೂಮಿಹಾರ್, ಬ್ರಾಹ್ಮಣ ಅಥವಾ ದಲಿತ ವರ್ಗದಿಂದ ಅಥವಾ ವೈಶ್ಯ ವರ್ಗದಿಂದ ಬಂದವರಾಗಿದ್ದಾನೆ ಎಂಬುದನ್ನು ರಾಜಕಾರಣಿ ಪ್ರತಿನಿಧಿಸುತ್ತದೆ. ಬ್ರಾಹ್ಮಣ ಹೇ ಕಿ ವಹ ದಲಿತ ವರ್ಗ ಕಾ ಹೇ ಕಿ ವಹ ವೈಶ್ಯ ವರ್ಗ ಕಾ ಹೇ ಯೇ ಹಮಾರಾ ವೈಯಕ್ತಿಕ ಜೋ ಕನೆಕ್ಟ್ ಹೇ ಏಕ ಉಮೇದ್ವಾರ ಕೆ ಸಾಥ್ ಏಕ ಮಾಯನೆ ರಖತಾ ಹೇ ಮೈ ಮಾನತಾ ಹೂ ಇಸ್ಕೋ ಕಿ ಸಭಿ ಸಾಮಾಜಿಕ ವರ್ಗೋ ಕಾ ಸಭಿ ಜಾತಿಯೋ ಕಾ ಸಭಿ ಸಮುದಾಯೋ ಕಾ ಮತಪಂಥೋ ಕಾ ರಿಪ್ರೆಸೆಂಟೇಷನ್ ಹೋನಾ ಚಾಹಿಯೆ ಔರ್ ಏಕ ಉಮೇದ್ವಾರ ಕಾ ಕನೆಕ್ಟ್ ಭಿ ಪಬ್ಲಿಕ್ ಕೆ ಸಾಥ್ ಜ್ಯಾದಾ ಸೇ ಜ್ಯಾದಾ ಹೋನಾ ಚಾಹಿಯೆ ಲೇಕಿನ್ ಇಸ್ ಉಮೇದ್ವಾರ ಕಿ ವ್ಯಕ್ತಿಗತ ಜೋ ಭೂಮಿಕಾ ಹೇ ಉಸ್ಕಾ ವ್ಯಕ್ತಿಗತ ಜೋ ಚರಿತ್ರ ಹೇ ಉಸ್ಕಿ ಜೋ ಪೃಷ್ಠಭೂಮಿ ಹೇ ಇಸ್ಸೆ ಭಿ ಬಡಿ ಬಾತ್ ಯೇ ಹೇ ಕಿ ವೋ ವ್ಯಕ್ತಿ ನೀತಿಗತ ರೂಪ ಸೆ ಹಮಾರೆ ಲಿಯೆ ಕ್ಯಾ ಕರ ಸಕ್ತಾ ಹೇ ಕ್ಯೂಂಕಿ ವೈಯಕ್ತಿಕ ಸಂಪರ್ಕ ಸೆ ಏಕ್ ಪೂರಿ ಕಾನ್ಸ್ಟಿಟ್ಯೂಯೆನ್ಸಿ ಮೇ 5-10,000 ಸೆ ಜ್ಯಾದಾ ಲೋಗೋ ಕಾ ಕಿಸಿ ಭಿ ತರಹ ಸೆ ಕೋಯಿ ಭಿ ವ್ಯಕ್ತಿ ಕಿತ್ನಾ ಹಿ ಸಮರ್ಥ ಕ್ಯೂ ನಾ ಹೋ ವೋ ಎಂಎಲ್ಎ ಹೋ ಎಂಪಿ ಹೋ ವಹ ಸಿಎಂ ಹೋ ವಹ ಪಿಎಂ ಬಿ ಕೋ ನಾ ಹೋ 5-10,000 ಸೆ ಜ್ಯಾದಾ ಲೋಗೋ ಕೆ ಸಾಥ್ ಡೈರೆಕ್ಟ್ ಕನೆಕ್ಟ್ ನಹೀ ಕರ ಸಕ್ತಾ ಕೋಯಿ ವ್ಯಕ್ತಿ ಖೇತಿ ಕಿ ನೀತಿ ವ್ಯಾಪಾರ ಕಿ ನೀತಿ ಶಿಕ್ಷಾ ಚಿಕಿತ್ಸಾ ಕಿ ನೀತಿ ಸುರಕ್ಷಾ ಕಿ ನೀತಿ ನ್ಯಾಯ ಕಿ ನೀತಿ ಉಸ್ಕೋ ಕೌನ್ ಡಿಲಿವರ್ ಕರ ಸಕ್ತಾ ಹೇ ಯಹ ಉಸ್ಸೆ ಭಿ ಜ್ಯಾದಾ ಮಹತ್ವಪೂರ್ಣ ಹೇ ಕ್ಯೂಂಕಿ ನೀತಿಯೋ ಕೆ ಸಾಥ್ ನಿಯತ್ ಭಿ ಅಚ್ಚಿ ಹೋನಿ ಚಾಹಿಯೇ ಉಸ್ ವ್ಯಕ್ತಿ ವ್ಯಕ್ತಿ ಮೇ ನೇತೃತ್ವ ಕಿ ಕ್ಷಮತಾ ಹೋನಿ ಚಾಹಿಯೇ ಉಸ್ಮೇ ಚರಿತ್ರ ಕಿ ಪವಿತ್ರತಾ ಭಿ ಹೋನಿ ಚಾಹಿಯೇ ಲೇಕಿನ್ ಯೇ ಬಾತ್ ಸಚ್ ಹೇ ಕಿ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಶೀಘ್ರದಲ್ಲೇ ಚುನಾವಣಾ ಪ್ರಚಾರಕ್ಕಾಗಿ ಸಂಸದ ಸೀದಿ ಮತ್ತು ಜಬ್ಬಲ್ಪುರಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ವಾರಣಾಸಿಯಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಮೋದಿ ಪ್ರಧಾನಿಗೆ ಸ್ವಾಗತಿಸಲು ಸಿದ್ಧರಾಗಿದ್ದಾರೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಮಾಧ್ಯಮದವರ ಜೊತೆ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಮಧ್ಯಪ್ರದೇಶದ ಸೀದಿ ಮತ್ತು ಜಬ್ಬಲ್ಪುರಕ್ಕೆ ಬರುತ್ತಾರೆ. ನಿನ್ನೆ ವಾರಣಾಸಿ ಮೋಡಿಮಯ ಎಂದು ನಾವು ಸಾಕ್ಷಿಯಾಗಿದ್ದೇವೆ ಮತ್ತು ಇಡೀ ದೇಶವು ಮೋಡಿಮೆ ಆಗಿದೆ. ಮಧ್ಯಪ್ರದೇಶವನ್ನು ಪ್ರಧಾನಿ ಮೋದಿಯ ಬಣ್ಣಗಳಲ್ಲಿ ಬಣ್ಣಿಸಲಾಗಿದೆ. ಅವರು ಮತ್ತು ಬಿಜೆಪಿ ದೇಶ ಜನರ ಹೃದಯದಲ್ಲಿ ವಾಸಿಸುತ್ತಿದ್ದಾರೆ. ಇಂದು ಪ್ರಧಾನಿ ಮೋದಿ ಅವರು ಇಲ್ಲಿಗೆ ಬರುತ್ತಾರೆ ಮತ್ತು ನಾವು ಮಧ್ಯಪ್ರದೇಶದಲ್ಲಿ ಉತ್ತಮ ಯಶಸ್ಸು ಪಡೆಯುತ್ತೇವೆ. आज चुनाव प्रचार के लिए माननीय प्रधानमंत्री जी मध्य प्रदेश के सीधी और जबलपुर पधार रहे हैं. कल हमने देखा वाराणसी बनारस मोदीमय था, देश मोदीमय है, मध्य प्रदेश भी मोदी जी के रंग में रंगा हुआ है. देश के दिल की जनता के दिल में भी मोदी जी बसते हैं, भारतीय जनता पार्टी बसती है और आज मोदी जी आ रहे हैं. हम यहाँ शानदार सफलता मध्य प्रदेश में प्राप्त. ರಾಯಚೂರಿನ ವಕೀಲರಾದ ವೀರಯ್ಯ ಸ್ವಾಮಿ ಮೇಲೆ ಹಲ್ಲೆ, ಪಿಎಸ್ಐ ನಾಗರಾಜ್ ಅಮಾನತಿಗೆ ವಕೀಲರ ಸಂಘ ಆಗ್ರಹ. ಮಾನ್ವಿ ತಾಲೂಕಿನ ವಕೀಲರ ಸಂಘದಿಂದ ಇಂದು ರಾಯಚೂರಿನಲ್ಲಿ ವೀರಯ್ಯ ಸ್ವಾಮಿ ವಕೀಲರ ಮೇಲೆ ಹಲ್ಲೆ ಮಾಡಿ ಅಮಾನಿಸಿದ ರಾಯಚೂರು ನಗರ ಪಶ್ಚಿಮ ನಗರ ಪಿಎಸ್ಐ ನಾಗರಾಜ್ ಮೇಕಾ ಇವರ ಮೇಲೆ ಕಾನೂನು ಪ್ರಕರಣ ದಾಖಲಿಸಿ ಅವರನ್ನು ಕೂಡಲೇ ಕೆಲಸದಿಂದ ಅಮಾನತು ಮಾಡಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ತಾಲೂಕು ವಕೀಲರ ಸಂಘದಿಂದ ಮನವಿ ಪತ್ರ ಸಲ್ಲಿಸಿದ್ದರು. ಪಟ್ಟಣದ ಕೋರ್ಟ್ ಆವರಣದಿಂದ ಬಸವ ವೃತ್ತದವರೆಗೂ ಪಿಎಸ್ಐ ನಾಗರಾಜ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯದ ಘೋಷಣೆಗಳನ್ನು ಹೇಳುತ್ತಾ ಕಾಲ್ನಡಿಗೆಯ ಮೂಲಕ ಆಗಮಿಸಿ ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಕೆಲ
ನಿಮಿಷಗಳ ರಸ್ತೆ ತಡೆಯನ್ನು ಮಾಡಿದರು. ನಂತರ ವಕೀಲರ ಸಂಘದ ಅಧ್ಯಕ್ಷ ಬಿಕೆ ಅಮರೇಶಪ್ಪ, ಕಾರ್ಯದರ್ಶಿ ತಾಹಿರ್ ಹುಸೇನಿ ಮತ್ವಾಲೆ ಸೇರಿದಂತೆ ಹಿರಿಯ ವಕೀಲರಾದ ಎಬಿ ಉಪ್ಪಳಮಠ, ಗುಮ್ಮ ಬಸವರಾಜ್, ಎನ್ಎನ್ ರಾಜು, ಮಲ್ಲಿಕಾರ್ಜುನ್ ಪಾಟೀಲ್, ತನ್ವೀರ್, ಸಿದ್ದಲಿಂಗಪ್ಪ, ವೀರನಗೌಡ ಪೋತ್ನಾಳ್, ಅಯ್ಯಪ್ಪ ನಾಯಕ್, ಅಯ್ಯಪ್ಪ ಗಿಣಿದಾರ್, ನಾಗರಾಜ್ ಭಂಡಾರಿ, ಚಂದ್ರಶೇಖರ್ ಮದ್ಲಾಪುರ್ ಸೇರಿದಂತೆ ಅನೇಕ ವಕೀಲರು ಮಾತನಾಡಿ ವಕೀಲರಾದ ರಾಯಚೂರು ವೀರಯ್ಯಸ್ವಾಮಿಯವರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿ ದೈಹಿಕ ಹಿಂಸೆ ನೀಡಿ ವಕೀಲರ ಗೌರವವನ್ನು ಕಳೆದ ಪಿಎಸ್ಐ ನಾಗರಾಜ್ ಇವರ ವಿರುದ್ಧ ಕೂಡಲೇ ಕಾನೂನು ಕ್ರಮವನ್ನು ಕೈಗೊಂಡು ಕೆಲಸದಿಂದ ವಜಾಗೊಳಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಉದಯ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಹನುಮಂತ ನಂದಿಹಾಳ್, ಗುಂಡಮ್ಮ ಖಜಾಂಚಿ, ವಿರೂಪಾಕ್ಷಿ, ಪ್ರಾಣೇಶ್ ಕುಲಕರ್ಣಿ, ಹನುಮಂತಪ್ಪ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿನ ಒಬ್ಬ ಅನರ್ಹ ಪಿಎಸ್ಐ ಗುಮ್ಮ ನಾಗರಾಜ್ ಮೇಕಾ ಇವರು ನಮ್ಮ ವಕೀಲ ಬಂಧುಗಳ ಮೇಲೆ ನಾಗರಾಜ್ ವೀರಯ್ಯ ಸ್ವಾಮಿಯವರ ಮೇಲೆ ಹಲ್ಲೆ ಮಾಡಿ ಈಗಾಗಲೇ ಮಾಧ್ಯಮದಲ್ಲಿ ಗೊತ್ತಾದಂತಹ ವಿಷಯ. ಬಂಧುಗಳೇ, ನಾನು ಒಂದು ವಿಷಯ ನಮ್ಮೆಲ್ಲರ ಗಮನಕ್ಕೆ ತರುವುದೇನೆಂದರೆ ಈ ಪಿಎಸ್ಐ ಪರೀಕ್ಷೆ ಏನು ಬರೀತೀವಲ್ಲ, ಆ ಒಂದು ಪರೀಕ್ಷೆ ಬರುವ ಕಾಲದಲ್ಲಿ ಈ ಪಿಎಸ್ಐ ನಾಗರಾಜ್ ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಅನ್ನೋದೊಂದು ಸಂಶಯ ಬರ್ತಾ ಇದೆ. ಯಾಕಂದ್ರೆ ಈ ರೀತಿ ವರ್ತನೆ ಮಾಡುತ್ತಿರುವಂತಹ ಒಬ್ಬ ಪಿಎಸ್ಐ ಅನರ್ಹ ಅನ್ಸೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ನಾಯಕರು ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾಮಪತ್ರ ಸಲ್ಲಿಸಲು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ವಾರಣಾಸಿಯಲ್ಲಿದ್ದಾರೆ. ಇದೇ ಸಮಯದಲ್ಲಿ ಪ್ರಧಾನಿ ಮೋದಿ ವಿಶ್ವದಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕದ್ವಾಲೆ ಲೋಕಪ್ರಿಯ ನೇತಾ ಹೇತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲಗ ಅಲಗ ಅಕ್ಲನ್ ಪತ್ರಕಾರ ಬಂಧು ನಿಕಾಲ್ ರೇ, ಜನತಾ ನಿಕಾಲ್ ರೀ ಹೇ, ಅಬ್ ವೋ ಕಾಂಗ್ರೆಸ್ ಕಾ ಅಂದ್ರೂ ಮಾಮಲಾ ಹೇ, ಕಿಸ್ಕೋ ಖಡಾ ಕರೇ ನೀ ಕರೇ, ಲೇಕಿನ್ ಇತನಾ ಸ್ಪಷ್ಟ ಹೇ ಕಿ ಶಾಯದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀಕೆ ಸಾಮನೆ ಖಡಾ ಹೋನಾ ಮುಷ್ಕಿಲ್ ನಹೀ, ಶಾಯದ್ ಉನ್ಕೆ ವಂಶ ಕೋ ಆಗೆ ಕೋಯ್ ನೇತಾ ಬಚತಾ ನಹೀ, ಇಸ್ ಕಾರಣ ಸೇ ಭಿ ಉನ್ಹೋನೆ ಶಾಯದ್ ತಯ ಕಿಯಾ ಹೋಗಾ ಕಿ ನಹೀ ಲಡೆಂಗೆ. ಗೋಲ್ಡನ್ ಟೆಂಪಲ್ ಗುರು ಅರ್ಜುನ್ ದೇವ್ನ 456ನೇ ಪ್ರಕಾಶ ಪುರಬ್ನ ಸಂದರ್ಭದಲ್ಲಿ ಸಿಡಿಮದ್ದುಗಳ ಅದ್ಭುತ ಪ್ರದರ್ಶನ. ಶುಕ್ರವಾರ ಗುರು ಅರ್ಜುನ್ ದೇವ್ 456ನೇ ಪ್ರಕಾಶ ಪುರಬವನ್ನು ಆಚರಿಸುತ್ತಿದ್ದ ಸಿಖ್ ಸಮುದಾಯವು ಗೋಲ್ಡನ್ ಟೆಂಪಲ್ ಅನ್ನು ಅದ್ಭುತವಾಗಿ ಬೆಳಗಿಸಿದೆ. ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಸುಂದರ ನೋಟವನ್ನು ನೀಡುವ ಮೂಲಕ ಪಟಾಕಿ ಆಕಾಶದಲ್ಲಿ ನೃತ್ಯ ಮಾಡುತ್ತಿದ್ದವು. 1581ರಲ್ಲಿ 4ನೇ ಗುರು ರಾಮದಾಸ್ ಮರಣದ ನಂತರ ಗುರು ಅರ್ಜುನ್ ದೇವ್ರನ್ನು 5ನೇ ಗುರು ಸಿಖ್ಖರನ್ನಾಗಿ ನೇಮಿಸಲಾಯಿತು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಗೌಡ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳಾಗಿದ್ದವು.